ಮಂಡ್ಯದಿಂದ ಅಸೆಂಬ್ಲಿಗೆ ಸ್ಪರ್ಧೆ ಮಾಡ್ತಾರ ಸುಮಲತಾ ಅಂಬರೀಶ್ ಮಂಡ್ಯದಿಂದ ಬಿಜೆಪಿ ಅಭ್ಯರ್ಥಿ ಆಗೋದು ಫಿಕ್ಸ್ ಆಗೋಯ್ತಾ ಡಿಕೆಶಿ ಎಚ್ ಡಿಕೆ ಯಾರೇ ಬರ್ಲಿ ನಾನ್ ರೆಡಿ ಅಂತಿರೋದು ಯಾಕೆ ಸುಮಲತಾ ಆಯ್ ಹಲೋ ವಿಸ್ಕ್ರಾಯ್ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಮಂಡ್ಯ ರಾಜಕಾರಣ ಅಂದ್ರೆ ಒಂದ್ ರೀತಿ ಇಂಡಿಯಾ ರಾಜಕಾರಣ ಸಾಕಷ್ಟು ಬಾರಿ ಈ ಪದಗಳನ್ನ ಬಳಸ್ತಾನೆ ಇರ್ತೀವಿ ವಿಶೇಷವಾಗಿ ಮಂಡ್ಯ ಈಗ ಮತ್ತಷ್ಟು ರೋಚಕತೆಯನ್ನ ಪಡ್ಕೊಳ್ತಾ ಇದೆ ಒಂದು ಕಡೆ ಅಮಿತ್ ಶಾ ಮಂಡ್ಯಗೆ ಬಂದು ಹೋದ ನಂತರ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಸಾಕಷ್ಟು ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅಂತ ಒಂದು ರಣತಂತ್ರವನ್ನು ಮಾಡ್ತಾ ಇದೆ ಇದರ ಜೊತೆಗೆ ಈಗ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆರ್ ಅಶೋಕ್ ನೇಮಕ ಆಗಿದ್ದಾರೆ ಮತ್ತೊಂದು ಕಡೆ ಆರ್ ಅಶೋಕ್ ನೇಮಕಕ್ಕೆ ಬಿ ಜೆ ಪಿಯಲ್ಲೇ ಒಂದು ರೀತಿ ವಿರೋಧ ಬಾಯ್ಕಾಟ್ ಅಶೋಕ್ ಅನ್ನೋ ಒಂದು ಅಭಿಯಾನ ಕೂಡ ಕೇಳಿ ಬರ್ತಾ ಇದೆ ಈ ನಡುವೆ ಎಸ್ ಎಂ ಕೃಷ್ಣ ಅವರಿಗೆ ವಿಭೂಷಣ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿ ಒಂದು ಅತ್ಯುನ್ನತ ಗೌರವವನ್ನು ಕೊಟ್ಟಿದೆ ಎಲ್ಲ ಒಂದು ಕಡೆ ಮಂಡ್ಯ ಹಾಗೂ ಹಳೆ ಮೈಸೂರು ಭಾಗವನ್ನು ಬಿ ಜೆ ಪಿ ತುಂಬ ಸೀರಿಯಸ್ ಆಗಿ ತಗೊಂಡಿದೆ ಅನಿಸ್ತಾ ಇದೆ ಈ ಒಂದು ಬೆಳವಣಿಗೆಗಳಿಂದ ಈ ನಡುವೆ ಮಂಡ್ಯ ಸಂಸದೆ ಪಕ್ಷೇತರ ಆಗಿರ್ತಕ್ಕಂಥ ಸುಮಲತಾ ಅಂಬರೀಷ್ ಬಿ ಜೆ ಪಿಗೆ ಬರೋದು ಬಹುತೇಕ ಕನ್ಫರ್ಮ್ ಆಗಿದೆ ಡೇಟ್ ಮಾತ್ರ ಫೈನಲ್ ಆಗಬೇಕು ಅಷ್ಟೇ ಅವರೀಗ ಮಂಡ್ಯ ಚುನಾವಣಾ ಅಖಾಡಕ್ಕೂ ಕೂಡ ಇಳಿತಾರಂತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಎಸ್ ಮಂಡ್ಯದ ಸಂಸದೆ ಸುಮಲತಾ ಅವರೇ ಹೇಳ್ತಿರೋ ಪ್ರಕಾರ ನಾನೇನಾದರೂ ಮಂಡ್ಯ ಶಾಸಕಿಯಾದರೆ ಅಂದರೆ ಮಂಡ್ಯ ಕ್ಷೇತ್ರದಲ್ಲೇ ಅಲ್ಲ ಮಂಡ್ಯ ಜಿಲ್ಲೆಯ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಶಾಸಕಿಯಾದರೆ ಮಂಡ್ಯ ಜಿಲ್ಲೆ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಮಾಡಬಹುದು ಅನ್ನೋ ಒಂದು ಮಾತನ್ನ ಕಾರ್ಯಕರ್ತರು ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಸೊ ಅವ್ರ ಮಾತನ್ನು ನಾನು ಗಂಭೀರವಾಗಿ ಪರಿಗಣಿಸ್ತೇನೆ ನೋಡ್ತೇನೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಅಂದರೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಸುಮಲತಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಈ ನಡುವೆ ಡಿ ಕೆ ಶಿವಕುಮಾರ್ ಬರಲಿ ಎಚ್ ಡಿ ಕುಮಾರಸ್ವಾಮಿ ಬರಲಿ ಯಾರೇ ಬರಲಿ ಚುನಾವಣಾ ಆಖಾಡದಲ್ಲಿ ನಾನು ಎದುರಿಸ್ತೀನಿ ಗೆಲ್ತೀನಿ ಕೂಡ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಏನಾಯಿತು ಮಂಡ್ಯದಲ್ಲಿ ಅದಕ್ಕಿಂತ ಕಠಿಣವಾದ ಒಂದು ಎಲೆಕ್ಷನ್ ಬಹುಶಃ ಬರಲಾರ್ದು ಅದನ್ನೇ ಎದುರಿಸಿ ಗೆದ್ದಿದ್ದೀನಿ ನಾನು ಡಿ ಕೆ ಶಿವಕುಮಾರ್ ಬರಲಿ ಎಚ್ ಡಿ ಕುಮಾರಸ್ವಾಮಿ ಯಾರೇ ಬರಲಿ ಅವರನ್ನು ಎದುರಿಸುವ ಶಕ್ತಿ ನನಗಿದೆ ಅನ್ನೋ ಒಂದು ಮಾತನ್ನು ಸುಮಲತಾ ಹೇಳ್ತಾ ಇದ್ದಾರೆ ಯಾಕೆ ಈ ಮಾತನ್ನು ಹೇಳ್ತಾ ಇದಾರೆ ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ಸುಮಲತಾ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಂತೆ ಅನ್ನೋ ಒಂದು ಚರ್ಚೆ ಇತ್ತು ವದಂತಿ ಇತ್ತು ಹೀಗಾಗಿನೇ ಸುಮಲತಾ ಅಂಬರೀಷ್ ಕೂಡ ಬಿ ಜೆ ಪಿಗೆ ಶೀಘ್ರವೇ ಜಾಯಿನ್ ಆಗ್ತಾರೆ ಬಿ ಜೆ ಪಿಗೆ ಬಂದ ಕೂಡಲೇ ಅವರು ವಿಧಾನಸಭಾ ಚುನಾವಣಾ ಅಖಾಡಕ್ಕೆ ಇಳಿತಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಹಾಗಿದ್ರೆ ಸುಮಲತಾ ಅವರು ಆಯ್ಕೆ ಮಾಡಿರಕಂಥ ಕ್ಷೇತ್ರ ಅಥವಾ ಸುಮಲತಾ ಅವರು ಅಸೆಂಬ್ಲಿ ಎಲೆಕ್ಷನ್ಗೆ ಅಖಾಡಕ್ಕೆ ಧುಮುಕ್ತಾ ಇರ್ತಕ್ಕಂಥ ಕ್ಷೇತ್ರ ಯಾವುದಪ್ಪ ಅಂದರೆ ಅದು ಮಂಡ್ಯ ವಿಧಾನಸಭಾ ಕ್ಷೇತ್ರ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಈಗಾಗಲೇ ಮಂಡ್ಯದಲ್ಲಿ ಅಶೋಕ್ ಜೈರಾಮ್ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ ಬಿ ಜೆ ಪಿಯಿಂದ ಬಟ್ ಬಿ ಜೆ ಪಿಗೆ ಬಹುದೊಡ್ಡ ಪ್ಲಸ್ ಆಗುವಂಥ ಏನು ಕ್ಷೇತ್ರ ಸದ್ಯಕ್ಕಂತೂ ಅಲ್ಲ ಮಂಡ್ಯ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ನ ದೊಡ್ಡ ಫೈಟ್ ಇರ್ತಕ್ಕಂಥ ಕ್ಷೇತ್ರ ಮಂಡ್ಯ ಸುಮಲತಾ ಅಂಬರೀಷ್ ಬಿ ಜೆ ಪಿಗೆ ಬಂದರೆ ಇಡೀ ಮಂಡ್ಯ ವಿಧಾನಸಭಾ ಚುನಾವಣೆ ಬರೀ ಮಂಡ್ಯ ವಿಧಾನಸಭಾ ಕ್ಷೇತ್ರ ಅಷ್ಟೇ ಅಲ್ಲ ಇಡೀ ಮಂಡ್ಯ ಜಿಲ್ಲೆಯ ರಾಜಕೀಯ ಚಿತ್ರಣವೇ ಬದಲಾಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಕುತೂಹಲ ಇದೆ ಹೀಗಾಗಿ ಸುಮಲತಾ ಅವರನ್ನು ಬಿ ಜೆ ಪಿಗೆ ಸೇರ್ಪಡೆ ಮಾಡಿಕೊಂಡು ಅವರನ್ನು ಮಂಡ್ಯ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಬೇಕು ಸ್ಪರ್ಧೆ ಮಾಡುವಂತೆ ಮಾಡಬೇಕು ಅನ್ನೋದು ಬಿಜೆಪಿಯ ಪ್ಲಾನ್ ಅನ್ನೋದು ಈಗ ಬಹಿರಂಗ ಆಗ್ತಾ ಇದೆ ಸುಮಲತಾ ಅವರ ಮಾತುಗಳು ಕೂಡ ಅದೇ ರೀತಿ ಇದಾವೆ ಶಾಸಕಿಯಾದರೆ ಜಿಲ್ಲೆಯ ಅಭಿವೃದ್ಧಿ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಮಾತಾಡ್ತಾ ಇದ್ದಾರೆ ಅಲ್ಲಿಗೆ ಸುಮಲತಾಗೂ ಕೂಡ ಇಂಟ್ರೆಸ್ಟ್ ಇದೆ ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಕ್ಷೇತ್ರ ಆಯ್ಕೆ ಮಾಡಿಕೊಂಡ್ರು ಏನೇ ಆದ್ರೂ ಸುಮಲತಾ ಅಂಬರೀಷ್ ಅವರು ಈಗ ಅಸೆಂಬ್ಲಿ ಅಖಾಡಕ್ಕೆ ಇಳಿಯೋದು ಬಹುತೇಕ ಫಿಕ್ಸ್ ಆಗ್ತಾ ಇದೆ ಬಲ್ಲ ಮೂಲಗಳ ಪ್ರಕಾರ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಲತಾ ಅವರು ಕಣಕ್ಕೆ ಇಳಿತಾ ಇದ್ದಾರೆ ಆ ಕ್ಷೇತ್ರದಿಂದ ಹಾಗಿದ್ರೆ ಯಾವತ್ತು ಬಿ ಜೆ ಪಿಗೆ ಸೇರ್ಪಡೆ ಆಗ್ತಾರೆ ಸುಮಲತಾ ಸುಮಲತಾ ಬಿ ಜೆ ಪಿ ಸೇರ್ಪಡೆಯಿಂದ ಮಂಡ್ಯ ಹಾಗೂ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿಗೆ ಜಾಸ್ತಿ ಬಲ ಬರುತ್ತಾ ವಿಧಾನಸಭೆಗೆ ನಿಂತ್ಕೊಂಡ್ರೆ ಸುಮಲತಾ ಅಂಬರೀಷ್ ಬಿ ಜೆ ಪಿಯಿಂದ ಗೆಲ್ತಾರ ಸೊ ನೀವು ಮಂಡ್ಯದವರಾಗಿದ್ದರೆ ಹಳೆ ಮೈಸೂರು ಭಾಗದವರಾಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು